ಇಂಡಿಯಾದವರು ಇಂಗ್ಲೆಂಡ್ ಅವ್ರನ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ 5 ಮ್ಯಾಚಿನ ಟಿ ಟ್ವೆಂಟಿ ಸೀರೀಸ್ನ ಮೊದಲನೇ ಮ್ಯಾಚಲ್ಲಿ ಎದುರಿಸ್ತಾ ಇದ್ದಾರೆ. ಇನ್ನು ಮೊದಲ ದಿನದ ಅಂತ್ಯದಲ್ಲಿ ಇಂಗ್ಲೆಂಡ್ ಅವರು 9 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಈ 9 ವಿಕೆಟ್ ಕಳ್ಕೊಂಡು ಅವರು ಗಳಿಸಿರೋದು ಕೇವಲ 285 ರನ್. ಹೀಗಾಗಿ ಇಂಡಿಯಾದವರು ಮೊದಲನೇ ದಿನದಲ್ಲಿ ಮೇಲ್ಗೈಯನ್ನು ಸಾಧಿಸಿದ್ದಾರೆ. ಇನ್ನು ಇಂಡಿಯಾಗೆ ಮೊದಲ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ಟಿದ್ದು ರವಿಚಂದ್ರನ್ ಅಶ್ವಿನ್. ಅಲೆಸ್ಟರ್ ಕುಕ್ ಅವ್ರ ಮುಖಾಂತರ ಇಂಡಿಯಾಗೆ ರವಿಚಂದ್ರನ್ ಅಶ್ವಿನ್ ಅವರು ಮೊದಲನೇ ಬ್ರೇಕ್ ಥ್ರೂ ಅನ್ನು ತಂದುಕೊಡ್ತಾರೆ ಇನ್ನಿಂಗ್ಸ್ನ 9ನೇ ಓವರಲ್ಲಿ. ಅದರಲ್ಲೂ ಅಶ್ವಿನ್ ಹಾಕ್ದಂಥ 5ನೇ ಬಾಲಲ್ಲೇ ಅಲೆಸ್ಟರ್ ಕುಕ್ ಅವರು ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ. ಆದರೆ ಇದರಲ್ಲಿ ಅಲೆಸ್ಟರ್ ಕುಕ್ ಅವ್ರದ್ದೇನೂ ತಪ್ಪಿಲ್ಲ, ಯಾಕಂದರೆ ಅಶ್ವಿನ್ ಹಾಕ್ದಂಥ ಬಾಲ್ ಅಷ್ಟು ಮ್ಯಾಜಿಕಲ್ ಆಗಿತ್ತು. ಹೌದು, ಅಶ್ವಿನ್ ಹಾಕ್ದಂಥ ಮ್ಯಾಜಿಕ್ ಬಾಲನ್ನು ಅಲೆಸ್ಟರ್ ಕುಕ್ ಅವ್ರಿಗೆ ರೀಡ್ ಕೂಡ ಮಾಡೋದಕ್ಕಾಗೋದಿಲ್ಲ. ಅಶ್ವಿನ್ ಅವರ ಆಫ್ ಬ್ರೇಕ್ ಬಾಲ್ ಮಿಡಲ್ ಹಾಗೂ ಲೆಗ್ ಸ್ಟಂಪ್ ಮೇಲೆ ಬೀಳುತ್ತೆ. ಕುಕ್ ಅದನ್ನು ಡಿಫೆಂಡ್ ಮಾಡೋದಕ್ಕೆ ಹೋಗ್ತಾರೆ, ಆದರೆ ಬಾಲ್ ಕಂಪ್ಲೀಟಾಗಿ ಟರ್ನ್ ಆಗಿ ಆಫ್ ಸ್ಟಂಪನ್ನು ಹಾರಿಸುತ್ತೆ. ಕುಕ್ಕಿಗೆ ಆ ಬಾಲಲ್ಲಿ ನಾನು ಯಾವ ರೀತಿ ಔಟ್ ಆದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗೆ ಬಹಳ ದಿನಗಳ ನಂತರ ಪಿಚ್ಗೆ ಕಾಲಿಟ್ಟ ಅಶ್ವಿನ್ ಅವರು ಹಾಕಿದಂಥ 5ನೇ ಬಾಲಲ್ಲೇ ತಮ್ಮ ಮ್ಯಾಜಿಕ್ ಏನು ಅನ್ನೋದನ್ನು ತೋರಿಸಿದ್ದಾರೆ. ಇನ್ನು ಅಲೆಸ್ಟರ್ ಕುಕ್ ಕಳೆದ ಬಾರಿ ಈ ಪಿಚ್ನಲ್ಲಿ ಆಡಿದಾಗ 200 ಜಾಸ್ತಿ ರನ್ನನ್ನು ಹೊಡೆದಿದ್ರು, ಆದರೆ ಇವತ್ತು ಆ ರೆಕಾರ್ಡನ್ನು ಅಶ್ವಿನ್ ಅವರು ಅಳಿಸಿ ಹಾಕಿದ್ದಾರೆ. ಈ ಮುಖಾಂತರ 28 ಬಾಲ್ಗೆ 13 ರನ್ ಗಳಿಸಿದ್ದಂಥ ಅಲೆಸ್ಟರ್ ಕುಕ್ ಅವರು ಅಶ್ವಿನ್ ಹಾಕ್ದಂಥ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಅವರ ಇನ್ನಿಂಗ್ಸ್ನಲ್ಲಿ 2 ಬೌಂಡ್ರಿ ಕೂಡ ಇರುತ್ತೆ. ಒಟ್ಟಿನಲ್ಲಿ ದಿನ ಕಳೆದಾಗ ಅಶ್ವಿನ್ ಅವರು 4 ಪ್ರಮುಖ ವಿಕೆಟ್ಗಳನ್ನ ಪಡ್ಕೊಂಡಿರ್ತಾರೆ.